ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಇಂದು ಉನ್ನತ ಹುದ್ದೆಯಲ್ಲಿರುವ ಅನೇಕರು ಗ್ರಾಮೀಣ ಭಾಗದಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದವರೇ ಆಗಿದ್ದು, ನೀವು ಸಹ ಗುರಿಯನ್ನಿಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿದರೆ ನಿಮ್ಮ ಕನಸು ನನಸಾಗುವುದರಲ್ಲಿ ಎರಡು ಮಾತಿಲ್ಲ ಅಂತ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ತುಮಕೂರಿನಲ್ಲಿ ತಿಳಿಸಿದರು. ನಗರದ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಕೌಶಲ್ಯ ಅಭಿಯಾನ ಹಾಗೂ ಯುವ ಸಬಲೀಕರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುರಳೀಧರ್ ಹಾಲಪ್ಪ, ವಿದ್ಯಾರ್ಥಿಗಳಿಗೆ ಸೂಕ್ತ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಿಸಿದ ತರಬೇತಿಯನ್ನು ನೀಡುವ ಮೂಲಕ ಸಶಕ್ತರನ್ನಾಗಿ ಮಾಡುವ ಅಗತ್ಯವಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ರಾಜ್ಯ ಸರ್ಕಾರ ವಿದ್ಯಾರ್ಥಿ ವೇತನ ಮತ್ತು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆಯನ್ನು ಜನವರಿಯೊಳಗೆ ಮಾಡಲಾಗ್ತದೆ. ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಸೈನ್ಸ್ ತೊಗೊಂಡಿರ್ತೀರ, ಕಂಪ್ಯೂಟರ್ ಅಪ್ಲಿಕೇಶನ್ ತೊಗೊಂಡಿರ್ತೀರ, ಬಿಸ್ನೆಸ್ ಮ್ಯಾನೇಜ್ಮೆಂಟು, ಹೀಗೆ ಬೇರೆ ಬೇರೆ ಕೋರ್ಸಸ್ ಕೂಡ ನಿಮ್ಮ ನಿಮ್ಮ ಚಾಯ್ಸು. ಅಥವಾ ಅವತ್ತೇ ನೀವು ಕಾಲೇಜಿಗೆ ಅಡ್ಮಿಷನ್ ಬಂದಾಗ ಯಾರು ಕೌನ್ಸಿಲಿಂಗ್ ಮಾಡಿರ್ತಾರೆ, ನಿಮ್ಮ ಫ್ರೆಂಡ್ಸ್ಗಳು ರಿಲೇಟಿವ್ಸ್ ಅಡ್ವೈಸ್ ಮಾಡಿರ್ತಾರೆ, ಆ ಕೋರ್ಸ್ ಪ್ರಕಾರ ಮುಂದಕ್ಕೆ ಹೋಗ್ತಾ ಇದೆ. ನೀವು ತೊಗೊಂಡು ಪ್ರತಿಯೊಬ್ಬರು ತೊಗೊಂಡಿರೋದು ರೈಟ್ ಚಾಯ್ಸ್. ಇನ್ನೊಬ್ರು ಕಡಿಮೆ ಯಾವುದೊಂದು ಜಾಸ್ತಿ ಅಂತ ಎಲ್ಲೂ ಇಲ್ಲ. ಈಗ ಬಿ ಕಾಮ್ ನಿಮ್ಮಲ್ಲಿ ಬ್ಯಾಂಕಿಂಗ್ ಆಗಲಿ ಫೈನಾನ್ಷಿಯಲ್ ಸೆಕ್ಟರ್ ಆಗಲಿ. ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ ಮಾತನಾಡಿ, ವಿಶ್ವದಲ್ಲೇ ಜನಸಂಖ್ಯೆಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದ್ದು ಅತ್ಯಂತ ಹೆಚ್ಚು ಯುವಜನತೆಯನ್ನು ಹೊಂದಿದ ರಾಷ್ಟ್ರವೂ ಆಗಿದೆ. ಶೇಕಡಾ 24% ಯುವಜನತೆಯನ್ನು ಹೊಂದಿದ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಹೀಗಿರುವಾಗ ದೇಶದ ಅಭಿವೃದ್ಧಿಗಾಗಿ ನಾವು ಯಾವ ರೀತಿ ಕೆಲಸ ಮಾಡಬಹುದು ಎಂಬ ನಿಟ್ಟಿನಲ್ಲಿ ಯೋಚಿಸಬೇಕು ಎಂದು ತಿಳಿಸಿದರು. ಇಷ್ಟು ಪಾಪ್ಯುಲೇಷನ್ ನಮ್ಮಲ್ಲಿ ಹೈಯೆಸ್ಟ್ ಇದೆ. ನಿಯರ್ಲಿ 24% ಆಫ್ ದಿ ಇಯರ್ಸ್ ಪಾಪ್ಯುಲೇಷನ್ ಇಸ್ ಯೂತ್. ಈ ರೀತಿ ಇದ್ದಾಗ ನಾವು ಯಾವ ರೀತಿಯಾಗಿ ನಾವು ದೇಶದ ಡೆವಲಪ್ಮೆಂಟ್ಗೋಸ್ಕರ ಕೆಲಸ ಮಾಡ್ಬೋದು? ಹಿಂದೆ ಕಾಲದಲ್ಲಿ ಏನೋ ಒಂದು ಡಿಗ್ರಿ ಓದಿದ್ವಿ, ಮುಗಿದು ಏನೊಂದು ಗೌರ್ಮೆಂಟ್ ಜಾಬ್ ಬಂತು, ಪ್ರೈವೇಟ್ ಜಾಬ್ ಬಂತು, ಕೊಡ್ತಾ ಇದ್ವಿ, ಸ್ಯಾಲರಿ ಬರ್ತಾ ಇತ್ತು. ಇವಾಗ ಯು ನೀಡ್ ಸ್ಕಿಲ್. ಏನ್ ಸ್ಕಿಲ್ ಬೇಕಿದ್ರು ನಮಗೆ ಮೊನ್ನೆ ಹೇಳ್ತೀರಿ, ನಮ್ದು ಟ್ರೈನಿಂಗ್ ಕಲಿಯೋದೆ ಒಂದು ಪಾಠ ಇರುತ್ತೆ, ಸಿಲೆಬಸ್. ನಾವು ಫೀಲ್ಡ್ ಅಲ್ಲಿ ಇದ್ದಾಗ ಇನ್ನೊಂದು ಸಿಲೆಬಸ್ ಇರುತ್ತೆ. ಅದೇ ರೀತಿ ನಿಮ್ಗೂ ಸಹ ನಿಮ್ಮ ಕಾಲೇಜಲ್ಲಿ ಸಿಲೆಬಸ್ ಬೇರೆ ಇರುತ್ತೆ. ಬಟ್ ಇನ್ ಓನ್ ಟು ಕಂಪನೀಸ್ ಅಲ್ಲ, ಸೊ ಸಿಲೆಬಸ್ ಇಸ್ ಡಿಫ್ರೆಂಟ್. ಇದನ್ನ ಕರೆಕ್ಷನ್ ಮಾಡೋಕ್ಕೆ ಸರ್ಕಾರ ಒಂದು ಪ್ರಯತ್ನ ಮಾಡ್ತಾ ಇದೆ. ಕಾರ್ಯಕ್ರಮದಲ್ಲಿ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ವಸಂತ, ಜಿಲ್ಲಾ ಉದ್ಯೋಗ ಅಧಿಕಾರಿ ತಿಪ್ಪೇಸ್ವಾಮಿ, ಜಿಲ್ಲಾ ಕೌಶಲ್ಯ ಅಧಿಕಾರಿ ಕೆಂಪಯ್ಯ, ಸಿಡಾಕ್ ಸಂಸ್ಥೆ ತರಬೇತುದಾರರಾದ ಚೈತ್ರ, ಮಾಜಿ ಸೈನಿಕ ನಂಜುಂಡಯ್ಯ, ಎಸ್ಸಿಎಲ್ ಟೇಕ್ ದಿ ಸ್ಟೇಟ್ ಲೀಡ್ ಪವನ್ ಶರ್ಮಾ ಸೇರಿದಂತೆ ಹಲವರು ಭಾಗವಹಿಸಿದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದ ಪ್ರತಿಭಾ ಕಾರಂಜಿ ಕಲೋತ್ಸವ 2023 ಕಾರ್ಯಕ್ರಮವನ್ನ ಶಾಸಕ ಕೆ ಷಡಕ್ಷರಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಕೆ ಷಡಕ್ಷರಿ, ದೇಶದಲ್ಲಿ ಹುಟ್ಟಿದ ಎಲ್ಲಾ ಮಕ್ಕಳಿಗೂ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ದೊರೆಯುವಂತೆ ಮಾಡುವುದು ಸರ್ಕಾರದ ಧ್ಯೇಯ. ಈ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು. ವಿದ್ಯೆಯನ್ನ ಕಲಿತು ಯಾರು ನಿಷ್ಠೆಯಿಂದ ಸಾಧನೆ ಮಾಡುತ್ತಾರೋ ವಿದ್ಯೆ ಅವರ ಸ್ವತ್ತು. ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗೆ ಸೂಕ್ತವಾದ ಮಾರ್ಗದರ್ಶನ ನೀಡಬೇಕು. ಮಕ್ಕಳಿಗೆ ಸೂಕ್ತ ವೇದಿಕೆ ದೊರೆತಾಗ ಉತ್ತಮ ಸಾಧನೆ ಮಾಡುತ್ತಾರೆ. ಪ್ರತಿಭಾ ಕಾರಂಜಿ ಮಕ್ಕಳ ಪ್ರತಿಭೆ ಉತ್ತಮ ಅವಕಾಶ ನೀಡಿದೆ ಎಂದು ತಿಳಿಸಿದರು. ಅಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂಥ ವಿಶ್ವನಾಥ್ ಅವರು ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿದ್ರು. ಬಹಳಷ್ಟು ಅವ್ರ ಕಾಲದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾವು ಅವಾಗ ಹೇಳ್ತಿದ್ವಿ, ಏನ್ರಿ ಏನೇನಂತ ದ್ವಂದ್ವ ಮಾಡ್ತೀರ ನೀವು ಅಂತ. ಅದಕ್ಕೆ ಅವ್ರು ಹೇಳ್ತಿದ್ರು, ಮಕ್ಕಳು ನಾಲ್ಕು ಗೋಡೆ ಮತ್ತೆ ಬರೀ ಪಾಠ ಪ್ರವಚನಕ್ಕೆ ಅಷ್ಟೇ ಸೀಮಿತವಾದ ಇತರ ಚಟುವಟಿಕೆಗಳಲ್ಲೂ ಅವ್ರನ್ನ ಗುರುತಿಸಬೇಕಾಗ್ತದೆ,
ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ, ಅವರು ಎಲ್ಲ ವಿಚಾರಗಳಲ್ಲೂ ಬೆಳೀಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಅದೇನೇ ಆಗಲಿ ಇವತ್ತು ಶಿಕ್ಷಣ ಬಹಳ ಅಮೂಲ್ಯವಾದಂಥ ವಸ್ತು, ಅದು ಎಲ್ಲರಿಗೂ ದೊರಕತಕ್ಕಂಥದ್ದಲ್ಲ. ಯಾರು ಆಸಕ್ತಿಯನ್ನು ಇಟ್ಟು ಅಧ್ಯಯನ ಮಾಡಿ ಅಭ್ಯಾಸವನ್ನು ಮಾಡ್ತಾರೆ ಅದು ಅವ್ರ ಜೊತೆ ಇರ್ತದೆ, ಅದು ಯಾರಿಗೂ ಮಾಡ್ತಕ್ಕಂಥ ಶಿಕ್ಷಣ ಅಲ್ಲ. ಅವರ ಕೊನೆಯ ಜೀವನದ ಅಂತ್ಯದವರೆಗೂ ಅವ್ರ ಜೊತೆ ಇರ್ತದೆ. ಅಂಥ ಒಂದು ಶಿಕ್ಷಣವನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಕಡ್ಡಾಯವಾಗಿ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಹಿಂದಿನ ದಿನಗಳಲ್ಲಿ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತಂದು ಆ ನಿಟ್ಟಿನಲ್ಲಿ ಇವತ್ತು ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪವನ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಯ್ಯ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಮೇಶ್, ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಪಟ್ಟಾಭಿರಾಮ, ದಕ್ಷಿಣ ಮೂರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಗುಬ್ಬಿ ತಾಲೂಕಿನ ಕಡಬಾ ಹೋಬಳಿಯ ಮತಗಟ್ಟ ಕಾಲೋನಿಯಲ್ಲಿ ಶಿಕ್ಷಕರಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಶಾಲೆ ಉಳಿಸುವಂತೆ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಸುಮಾರು 30 ವರ್ಷಗಳ ಶಾಲೆ, ಶಿಕ್ಷಕರು ಸರಿಯಾಗಿ ಇಲ್ಲದೆ ಶಿಕ್ಷಕರು ಸರಿಯಾದ ರೀತಿಯಲ್ಲಿ ಪಾಠ ಮಾಡದೇ ಇರುವ ಕಾರಣ ಕೇವಲ ಇಂದು 13 ವಿದ್ಯಾರ್ಥಿಗಳು ಮಾತ್ರ ಇದ್ದು ಅವರು ಸಹ ಬೇರೆ ಕಡೆಗೆ ಹೋಗುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಶಾಲೆಯ ಮುಂದೆ ಇಂದು ಪೋಷಕರು ಪ್ರತಿಭಟನೆಯನ್ನ ಮಾಡಿ ನಮಗೆ ಹೊಸ ಶಿಕ್ಷಕರನ್ನ ಕಾಯಂಆಗಿ ನೇಮಕ ಮಾಡದೆ ಹೋದರೆ ನಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಾವು ಬಿಡುವುದಿಲ್ಲ, ಬೇರೆ ಶಾಲೆಗಳಿಗೆ ಸೇರಿಸಲು ತೀರ್ಮಾನ ಮಾಡಿದ್ದೇವೆ ಅಂತ ಗ್ರಾಮಸ್ಥರು ತಿಳಿಸಿದರು. ಕೆಮತ್ಕಟ್ಟ ಕಾಲೋನಿ ಸ್ಕೂಲು, ನಾವು ಇಮಾರ ತಂದೆ, ಅವರು ಈಗ 2ನೇ ಕ್ಲಾಸ್ ಓದ್ತಾ ಇದ್ದಾರೆ. ಇಲ್ಲಿ ಮೊದಲು ನಾವು ಇಲ್ಲಿಗೆ ಎಂಟ್ರಿ ಕೊಡ್ತಿರ್ಲಿಲ್ಲ ಸರ್, ಈಗ ಎಸ್ ಟಿ ಎಮ್ ಸಿ ಸದಸ್ಯ ಆಗಿದ್ದೀವಿ. ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಹೇಳಿದ್ರು ಈ ಥರ ಮೇಡಮ್ ಸರಿಯಾಗಿ ಪಾಠ ಮಾಡ್ತಾಯಿಲ್ಲ ಅಂತ. ನಾವು ಈ ಥರ ಮೊದಲಿಂದ ಚೆನ್ನಾಗಿ ಮಾಡ್ತಿದ್ರು, ಈಗ ಒಂದು 10 ವರ್ಷದಿಂದ ಸರಿಯಾಗಿ ಮಾಡಿದಲ್ಲ. ಹುಡುಗರೆಲ್ಲ ವೀಕ್ ಆಗಿಬಿಟ್ಟು ಯಾರು ಒಳ್ಳೆ ಕೆಲಸಕ್ಕೆ ಯಾರೂ ಸೇರಿಲ್ಲ ಸರ್. ಅವ್ರು ಈ ಕೆಳಗಡೆ ಓದಿರೋರು ಒಬ್ಬರು ಕೆಲಸಕ್ಕೆ ಹೋಗಿಲ್ಲ, ಎಲ್ಲ ಪೊಲಿ ಬಿತ್ತಿರ್ತಾರೆ ಹುಡುಗರು. ಈಗಿರೋ ಹುಡುಗರಿಗಾರಲ್ಲಿ ಒಳ್ಳೆ ಎಜುಕೇಷನ್ ಕೊಡಲಿ ಅಂತ ನಾವಿಲ್ಲಿ ಬಂದು ಕೇಳೋದಕ್ಕೆ ನಮ್ಗೆ ಸರಿಯಾದ ರೆಸ್ಪೆಕ್ಟ್ ಕೊಟ್ಟಿಲ್ಲ. ವಿ ಓ ಆಗಿ 2-3 ಸಲ 4-5 ಸಲ ಕಂಪ್ಲೇಂಟ್ ಮಾಡಿದ್ವಿ, ಅವ್ರು ಬಂದು ರಾಜಿ ಮಾಡೋಗಿದ್ದಾರೆ. ಅದಕ್ಕೋಸ್ಕರ ಈಗಿರೋ ಲಕ್ಷ್ಮಮ್ಮ ಟೀಚರು ಬೇಡ ನಮಗೆ, ಈಗ ಬಂದಿದ್ದಾರೆ ಅವ್ರ ಥರ ಇನ್ನೊಬ್ಬರು ಟೀಚರ್ ಹಾಕ್ಕೊಟ್ರೆ ಸ್ಕೂಲ್ ಹುಡುಗರು ಇಂಪ್ರೂವ್ ಆಗ್ತಾರೆ ಮಕ್ಕಳುಗಳು ಅಂತ ನಾವು ಕೇಳ್ಕೊಂತ ಇದ್ದೀವಿ ಸರ್. ಸದಸ್ಯ ಮುನಿಯಪ್ಪ ಮಾತನಾಡಿ, ಈ ಊರಿನ ಶಾಲೆಯಲ್ಲಿ ಮೌಲ್ಯಯುತ ಶಿಕ್ಷಣವನ್ನು ಮಕ್ಕಳಿಗೆ ಕಲಿಸಿಲ್ಲ. ಇಲ್ಲಿ ಓದಿರುವಂತಹ ಬಹುತೇಕ ಮಕ್ಕಳು ಪೋಲಿ ಬಿದ್ದು ಅಲೆಯುವಂತಹ ಸ್ಥಿತಿಗೆ ಈ ಶಿಕ್ಷಕರು ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಆದರೂ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂದರೆ ಉತ್ತಮ ಶಿಕ್ಷಕರ ಅವಶ್ಯಕತೆ ಇದೆ. ಹಾಗಾಗಿ ಕೂಡಲೇ ಇನ್ನೊಬ್ಬ ಶಿಕ್ಷಕರನ್ನ ನೇಮಕ ಮಾಡದೆ ಹೋದರೆ ನಮ್ಮ ಮಕ್ಕಳನ್ನು ಈ ಶಾಲೆ ಬಿಡಿಸಿ ಬೇರೆ ಶಾಲೆಗೆ ಕಳುಹಿಸುವುದಂತೂ ಸತ್ಯ ಎಂತಾರೆ. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗೌರಿಬಿದನೂರು ತಾಲೂಕಿನಲ್ಲಿ ಕಳಪೆ ಕಾಮಗಾರಿ ಕಂಡು ಬಂದರೆ ನಿರ್ದಾಕ್ಷಿಣ್ಯವಾಗಿ ಗುತ್ತಿಗೆದಾರನನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು. ತಾಲೂಕಿನಾದ್ಯಂತ ಜಿಕೊತ್ತೂರು, ನಗರಗೆರೆ, ನಕ್ಕಲಹಳ್ಳಿ, ಮುದ್ದಲೋಡು, ಮ್ಯಾಳ್ಯ, ಗಂಗಸಂದ್ರ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾಲೂಕಿನಾದ್ಯಂತ ಪ್ರತಿ ಗ್ರಾಮಗಳಲ್ಲಿ ಪ್ರತಿಯೊಂದು ಮನೆಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುವುದು. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯಾಗಿದ್ದು ಗುತ್ತಿಗೆದಾರರು ಎಲ್ಲಾ ಗ್ರಾಮಾಂತರ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ನೋಡಿಕೊಳ್ಳಬೇಕು ಎಂದರು. ಈ ಒಂದು ಕಾರ್ಯಕ್ರಮ ವಿನೂತನವಾದಂತಹ ಒಂದು ಮಹತ್ವದ ಕಾರ್ಯಕ್ರಮ, ಯಾಕೆಂದ್ರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ಮ ಗ್ರಾಮಗಳಿಗೆ ಮನೆ ಮನೆಗೆ ನಲಿಯ ಮೂಲಕ ನೀರು ಕೊಡುವಂತ ಒಂದು ವ್ಯವಸ್ಥೆ ಆಗಿರಲಿಲ್ಲ. ಈ ಕಾರ್ಯಕ್ರಮದ ಮೂಲಕ ಪೈಪ್ಲೈನ್ ಮಾಡಿಸಿ ಟ್ಯಾಂಕ್ ಮೂಲಕ ನಿಮ್ಮ ಮನೆ ಮನೆಗೆ ನಲ್ಲಿ ನೀರು ಕೊಡುವಂಥ ವ್ಯವಸ್ಥೆ, ಕಂಟಿನ್ಯೂಸ್ ಆಗಿ ದಿನನಿತ್ಯ ನೀರು ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಅಂತ ಒಂದು ವಿನೂತನವಾದಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ವಿ. ಸುಮಾರು ಎಷ್ಟಪ್ಪ ಲಕ್ಷ, 50 ಲಕ್ಷ ರೂಪಾಯಿ ವೆಚ್ಚ ಮಾಡಿ ನಿಮ್ಮ ಗ್ರಾಮಕ್ಕೆ ನೀರು ಕೊಡುವಂಥ ವ್ಯವಸ್ಥೆ. ಹೆಣ್ಮಕ್ಳು ಮದ್ದೆಲ್ಲ ಬಗ್ಗೆ ಇಟ್ಟುಕೊಂಡು ಬಿಂದಿಗೆ ಇಟ್ಕೊಂಡು ನೀರಿಗೆ ಅಂತ ಓಡಾಡಬೇಕಾಯ್ತು ಬೀದಿಲಿ ಅಲ್ಲಿ ಇಲ್ಲಿ. ಈಗ ಅಂಥ ಪರಿಸ್ಥಿತಿ ಇಲ್ದಲೆ ನಿಮ್ಮ ಮನೆ ಹತ್ತಿರಕ್ಕೆ ನಿಮ್ಮ ಮನೆಗೆ ನೀರು ಬರಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ. ಆ ಒಂದು ವ್ಯವಸ್ಥೆಯನ್ನು ನಮ್ಮ ಕಾಂಟ್ರಾಕ್ಟ್ರು ರಂಗಪ್ಪನವರಿದ್ದಾರೆ, ಮಾಡಿಕೊಡ್ತಾರೆ, ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಕಾರ್ಯಕ್ರಮದಲ್ಲಿ ಕೆಎಚ್ಪಿ ಕಾರ್ಯದರ್ಶಿ ಶ್ರೀನಿವಾಸ್ ಗೌಡ, ಮುಖಂಡರಾದ ನಾಗೇಂದ್ರ, ರಾಮಚಂದ್ರ ರೆಡ್ಡಿ, ರಾಘವೇಂದ್ರ ಹನುಮಾನ್ ಹಾಗೂ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇತ್ತೀಚೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬ್ಲೂಟೂತ್ ಬಳಸಿ ಪರೀಕ್ಷೆ ಬರೆಯಲು ಯತ್ನಿಸಿದ ಪ್ರಕರಣದ ಕಿಂಗ್ ಪಿನ್ ಆರ್ಡಿ ಪಾಟೀಲ್ ವಸತಿ ಸಮುಚ್ಚಯದಿಂದ ಪರಾರಿಯಾಗಿದ್ದಾನೆ. ಆತ ಕಂಪೌಂಡ್ ಹಾರಿ ಪರಾರಿಯಾದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
नगर जेवर्गी रस्तेयल्लिरुव वर्धा अपार्टमेंट आरडि पाटील एस्केप आगिद्दु ಈ ದೃಶ್ಯ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪೊಲೀಸರ ಹುಡುಕಾಟದ ನಡುವೆ ಭಾನುವಾರ ರಾತ್ರಿ 10:30 ರಿಂದ ಸೋಮವಾರ ಮಧ್ಯಾಹ್ನ 1:35 ರ ತನಕ ಕಲಬುರಗಿಯಲ್ಲಿಯೇ ಇದ್ದ. ಇದೇ ಫ್ಲಾಟ್ನಲ್ಲಿರುವ ಕುರಿತು ಜಿಲ್ಲಾ ಪೊಲೀಸರಿಗೆ ಸೋಮವಾರ ಬೆಳಗ್ಗೆ 10:30ಕ್ಕೆ ಖಚಿತ ಮಾಹಿತಿಯೂ ಸಿಕ್ಕಿತು. ಆದರೆ ಹೋಗುವ ಮುನ್ನವೇ ಎಸ್ಕೇಪ್ ಆಗಿದ್ದಾನೆ. ಅಪಾರ್ಟ್ಮೆಂಟ್ನ ಹಿಂಬದಿಯ ಕಾಂಪೌಂಡ್ಗೆ ಅಳವಡಿಸಿರುವ ಕಬ್ಬಿಣದ ಗ್ರಿಲ್ ಹಾರಿ ಪರಾರಿಯಾದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅರಸೀಕೆರೆಯ ಸುಲ್ತಾನುಲ್ ಹಿಂದ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪವಿತ್ರ ಈದ್ ಮಿಲಾದ್ ಹಬ್ಬ ಹಾಗೂ ಸರ್ವಧರ್ಮ ಸಮನ್ವಯ ಕಾರ್ಯಕ್ರಮ ಮತ್ತು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ಸಮಾರಂಭಕ್ಕೆ ವಿಧಾನಸಭಾಧ್ಯಕ್ಷರಾದ ಶ್ರೀ ಯುಟಿ ಖಾದರ್ ಭಾಗವಹಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಅವರು, ಮನುಷ್ಯನ ಸಂಬಂಧಗಳು ಎಂದಿಗೂ ಸಹ ಬಾಳ್ವೆ ಪ್ರೀತಿ ವಿಶ್ವಾಸದಿಂದ ಕೂಡಿರಬೇಕು. ಅಲ್ಲದೆ ಸಮಾಜದಲ್ಲಿ ಜೀವಿಸುತ್ತಿರುವಂತಹ ಮನುಷ್ಯ ತಾನು ಒಳ್ಳೆಯದನ್ನ ಮಾಡುವ ಕಡೆ ಗಮನ ಕೊಡಬೇಕೇ ಹೊರತು ಸಮಾಜವನ್ನ ಒಡೆಯುವ ಉನ್ನಾರವನ್ನ ನಡೆಸಬಾರದು. ಮನುಷ್ಯನ ಸಂಬಂಧ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಕೂಡಿದರೆ ಈ ನಾಡು ಸದಾ ಸುಭಿಕ್ಷವಾಗಿ ಸಮಾಜ ಶಾಂತಿಯುತವಾಗಿ ಇರುತ್ತದೆ ಎಂದರು. ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡಿ, ಅರಸೀಕೆರೆ ನಗರದಲ್ಲಿ ಸುಲ್ತಾನುಲ್ ಹಿಂದೆ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಉತ್ತಮವಾದಂತಹ ಕೆಲಸವನ್ನು ಮಾಡಿಕೊಂಡು ಬರ್ತಿದ್ದು ಸರ್ವಧರ್ಮ ಸಮನ್ವಯ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯಕ್ರಮವಾಗಿದೆ. ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕೆಂದರೆ ಇಂತಹ ಕಾರ್ಯಕ್ರಮಗಳು ಆಗಿಂದಾಗಿ ನಡೆಯಬೇಕು. ಅಲ್ಲದೆ ಮಾನವ ಸಂಘಜೀವಿ, ಇಲ್ಲಿ ಎಲ್ಲರೂ ಸಮಾನರು, ಯಾರೂ ಮೇಲು ಕೀಳು ಎಂಬ ಭಾವನೆಯನ್ನು ಮೈಗೂಡಿಸಿಕೊಳ್ಳಬಾರದು ಎಂದರು. ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಎನ್ ಸಮೀವುಲ್ಲಾ, ಮುಸ್ಲಿಂ ಜಮಾತ್ ಕಮಿಟಿ ಅಧ್ಯಕ್ಷರಾದ ರಫೀಕ್ ಸಾಬ್, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಮೌಲಾನಾ ಶಾಫಿಸಾ ಆದಿ ಸೇರಿದಂತೆ ಇತರರು ಹಾಜರಿದ್ದರು. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.